ಬಿಟ್ಟೋಗಲ್ಲ ಅಲ್ವಾ? ಅಮ್ಮ, ನೀವ್ ಯಾಕೆ ನನ್ನ ಬಿಟ್ಟೋದ್ರಿ? ನಂಗೆಷ್ಟು ಭಯ ಆಗಿತ್ತು ಗೊತ್ತಾ? ಊಟ, ನಾವ್ ಆಗ್ಲೇ ಹೇಳಿದ್ವಲ್ವಾ ನಿಮ್ಮನ್ ಬಿಟ್ಟು ನಾವಿನ್ನೆಲ್ಲೂ ಹೋಗಲ್ಲ ಅಂತ. ಸರಿನಾ, ಬನ್ನಿ ಮಲ್ಕೊಳ್ಳಿ. ಅಮ್ಮ, ಚಿಕ್ಕಮ್ಮ ಯಾಕೆ ನಿಮ್ನೆಲ್ಲ ಪೊಲೀಸ್ ಸ್ಟೇಷನ್ ಕಳ್ಸಿದ್ರು? ನೀವೇನಾದ್ರೂ ತಪ್ಪು ಮಾಡಿದ್ದೀರಾ ಅಮ್ಮ? ಮಕ್ಕಳ, ನಾವ್ ಆತರ ಎಲ್ಲ ಏನು ತಪ್ಪು ಮಾಡಿಲ್ಲ, ನೀವು ಹಾಗೆಲ್ಲ ಯೋಚಿಸ್ಬೇಡಿ ಸರಿನಾ? ಅಮ್ಮ, ಅಜ್ಜಿ ಯಾಕೆ ಚಿಕ್ಕಮ್ಮನ್ನ ಮರ್ತ್ಬಿಡಿ ಅಂತ ಹೇಳಿದ್ರು? ಅಜ್ಜಿಗೆ ಚಿಕ್ಕಮ್ಮನ ಮೇಲೆ ಕೋಪನಾ? ಚಿಕ್ಕಮ್ಮ ಕೆಟ್ಟೋರಾ? ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಕಂದ. ನೀವಿಬ್ರು ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ವಾ? ಲೇಟ್ ಆಗಿ ಮಲಗಿದ್ರೆ ಲೇಟ್ ಆಗಿ ಹೇಳ್ಬೇಕಾಗತ್ತೆ. ಎದ್ದೇಳಿ, ಇಬ್ರು ಮಲ್ಕೊಳ್ಳಿ. ಚಾಣ ಮರಿ, ಇದು ತಗೊಳ್ಳಿ, ಮಲ್ಕೊಳ್ಳಿ, ಮಲ್ಕೊ. ತುಂಬಾ ಕಷ್ಟ ಆಗ್ತಿದೆ, ನೀನ್ ಇಲ್ದೆ ನನಗಿರಕ್ಕೆ ಆಗ್ತಿಲ್ಲ. ಐ ಹೋಪ್ ನಿನ್ಗೂ ಹಾಗೆ ಆಗ್ತಿದೆ ಅಲ್ವಾ? ಯಾಕ್ರಿ ಇತ್ತೀಚೆಗೆ ಒಬ್ಬೊಬ್ರೆ ಮಾತಾಡ್ಕೋತಿರ್ತೀರ? ಏನಂದೆ? ರೀ ಅಂದೆ. ಗಂಡನ್ನ ಹಾಗೆ ತಾನೆ ಕರೆಯೋದು? ಬೇಕಾಗಿಲ್ಲ, ನಮ್ಮ ಯಜಮಾನ್ರಿಗೆ ಕೋಪ ಬಂದಿದೆ. ನನ್ ಮೇಲೆ ಕೋಪನಾ? ಇನ್ನೂ ಕೋಪನಾ? ಕೋಪ ಬರದೆ ಇನ್ನೇನಾಗುತ್ತೆ? ನನ್ನ ಇಡೀ ಫ್ಯಾಮಿಲಿ ಮೇಲೆ ಕಂಪ್ಲೇಂಟ್ ಕೊಟ್ಟು 2 ದಿನ ಸ್ಟೇಷನ್ ಅಲ್ಲಿ ಕೊಳೆ ಹಾಗೆ ಮಾಡಿದೆ. ಅಪ್ಪ ಅಮ್ಮನಿಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡಿದ್ ಸರಿನಾ? ನಮ್ಮ ಅಪ್ಪ ಬಿದ್ದು ಒದ್ದಾಡ್ತಾ ಇದ್ರು, ಯಾರು ಸಹಾಯಕ್ಕೆ ಬರ್ಲಿಲ್ಲ. ಅವ್ರ ಮಾಡಿದ್ ಸರಿನಾ ಹೇಳು. ಆದ್ರೂ ನೀನ್ ಮಾಡಿದ ತಪ್ಪೆ. ಐ ಹೇಟ್ ಯು. ಐ ಹೇಟ್ ಯು ಟು. ಐ ಹೇಟ್ ಯು 3, 4, 5, 6. ನಾನ್ ನಿನ್ ಜೊತೆ ಯಾವತ್ತೂ ಮಾತಾಡಲ್ಲ. ಹೌದಾ? ನಾನು ನಿನ್ ಜೊತೆ ಮಾತಾಡಲ್ಲ. ಡನ್. ಇನ್ಮೇಲೆ ನೀನು ಈ ಬೆಡ್ರೂಮ್ ಅಲ್ಲಿ ಮಲಗೋ ಹಾಗಿಲ್ಲ. ಹೇ, ದಿಸ್ ಇಸ್ ನಾಟ್ ಡನ್. ಬೇಬಿ, ಐ ಲವ್ ಯು ಬೇಬಿ. ಏ, ಐ ಹೇಟ್ ಯು. ಐ ಲವ್ ಯು ಬೇಬಿ. ಐ ಕಿಲ್ ಯು. ಇಟ್ಸ್ ಓಕೆ, ಬಟ್ ಐ ಲವ್ ಯು. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಐ ಕಿಸ್ ಯು. ನನಗೆ ಬೇಕಾಗಿಲ್ಲ. ದೊಡ್ಡವ್ರು ಹೇಳಿದ್ದಾರೆ ಹೆಂಡತಿ ಬೇಡ ಅಂದ್ರೆ ಬೇಕು ಅಂತ ಅರ್ಥ. ಹಾಗಾದ್ರೆ ನಂಗ್ ಬೇಕು. ಏ ದಡಿ, ಬೇಕು ಅಂದ್ರೆ ಇನ್ನೂ ಬೇಕು ಅಂತ ಅರ್ಥ. ಮೋಸ ಇದು. ನನಗ ಆಸೆ ಇದು. ಏನು? ಕಿಸ್ಸು. ಹಂಗಂದ್ರೆ ಕನ್ನಡದಲ್ಲಿ ಮುತ್ತು. ನನಗ್ ಗೊತ್ತಿಲ್ಲ ಅದು. ನನಗ್ ಚೆನ್ನಾಗ್ ಗೊತ್ತದು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಹೌ ಆರ್ ಯು ಡಾಕ್ಟರ್?
ಅದನ್ನ ನಾನು ನಿಮ್ಮನ್ನ ಕೇಳಬೇಕು, ನೀವು ಹೇಗಿದ್ದೀರಿ ಅಂತ ನನಗೆ ಹೇಳಬೇಕು. ನೀವು ನೋಡಿದ್ರೆ ನನ್ನೇ ಹವಾರಿಯು ಅಂತ ಕೇಳ್ತಿದ್ದೀರಲ್ಲ. ನಾನು ಹೇಗಿದ್ದೀನಿ ಅಂತ ಹೇಳಿದ್ರೆ ನೀವು ನಂಬಲ್ಲ. ಆದರೂ ಹೇಳ್ತೀನಿ, ಐ ಆಮ್ ಫೈನ್ ಡಾಕ್ಟರ್. ಈಗ ನೀವು ಹೇಳಿ ನಾನು ಹೇಗಿದ್ದೀನಿ ಅಂತ. ಯು ಆರ್ ಕಂಪ್ಲೀಟ್ಲಿ ಆಲ್ ರೈಟ್ ಸರ್, ಯು ಆರ್ ಕಂಪ್ಲೀಟ್ಲಿ ಫೈನ್. ನೀವು ಯಾವುದಕ್ಕೆ ತಾನೇ ತಲೆ ಕೆಡಿಸ್ಕೊಂತೀರಾ ಹೇಳಿ. ನೀವು ಮಾಡ್ಕೊಳ್ಳೋ ತಪ್ಪಿಗೆ ನಮ್ಮ ಹೆಲ್ತ್ ನಾವೇ ಚೆಕ್ ಮಾಡಿಸ್ಕೊಳ್ಳೋ ಗತಿ ಬಂದಿದೆ ನೋಡಿ. ಸೆಕೆಂಡ್ ಟೈಮ್ ಹೀಗಾದ್ರೂ ನಾನು ಆರಾಮಾಗಿದ್ದೀನಿ ಅಂತ ನಿಮಗೆ ಆಶ್ಚರ್ಯ ಅಲ್ಲ ಡಾಕ್ಟರ್? ನಾನು ಜೀವ ಹಿಡ್ಕೊಂಡಿರೋದೇ ನನ್ನ ಮಗಳಿಗೋಸ್ಕರ ಡಾಕ್ಟರ್. ನಾನು ಇಲ್ಲದೆ ಹೋದರೆ ಅವಳಿಲ್ಲ, ಅವಳಿಲ್ಲ ಅಂದರೆ ನಾನಿಲ್ಲ. ನೋಡಿ, ನೀವು ಬೇಗ ಹುಷಾರಾದಷ್ಟು ನಿಮ್ಮ ಮಗಳು ತುಂಬಾ ಸಂತೋಷ ಪಡ್ತಾರೆ. ನವ್ ಯು ಟೇಕ್ ರೆಸ್ಟ್, ಓಕೆ? ಟೇಕ್ ಕೇರ್. ಪಾಪ ತುಂಬಾ ಒಳ್ಳೆ ಡಾಕ್ಟರು. ಇವರೇನೋ ನಾನು ಹುಷಾರಾಗಿದ್ದೀನಿ ಅಂತಾರೆ, ಆದರೆ ನಾನು ನೀರಾಳವಾಗಿರೋ ಹಾಗಿಲ್ಲ. ಯಾಕೆಂತಂದರೆ ಈಗ ನಾನು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ. ನಮ್ಮ ಲಾಯರ್ನ ಕರೆಸಿ ಒಂದ್ಸಾರಿ ಮಾತಾಡಬೇಕು, ವಿಲ್ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಮೊದಲು ಯಾಕೆ ಹೀಗೆ ಮಾಡಿದ್ಲು? ಎಲ್ರನ್ನ ಸ್ಟೇಷನ್ ಕೂರಿಸು ಅಂತಕ್ಕೆ ಯಾಕೆ ಹೊರಟ್ಲು? ಅದನ್ನ ನಾನು ತಿಳ್ಕೊಳ್ಳೇಬೇಕು. ಅವಳು ದುಡುಕಿದ್ಲು ಅಂತ ನಾನು ದುಡುಕಕ್ಕಾಗಲ್ಲ. ಮಾವ ಬೇರೆ ಹಾಸ್ಪಿಟ್ಲಲ್ಲಿ ಇದ್ದಾರೆ. ನಿಜವಾಗ್ಲೂ ಏನು ನಡೀತು ಅಂತ ಮೊದಲು ಆ ಥರ ನಾನು ತಿಳ್ಕೊಳ್ಳೇಬೇಕು. ಮಾವ ಬಿದ್ದಾಗ ಮನೆಯವ್ರು ಯಾಕೆ ಸಹಾಯ ಮಾಡಿಲ್ಲ? ನಿಜವಾಗ್ಲೂ ನಮ್ಮ ಮನೆಯವ್ರು ಯಾರು ಹೆಲ್ಪ್ಗೆ ಬರಲಿಲ್ವಾ? ಇಷ್ಟಕ್ಕೂ ಮಾವನ್ಗೆ ಈ ರೀತಿ ಆಗೋ ಥರ ಏನಾಯ್ತು? ಮನೆಯಲ್ಲಿ ಮೊದ್ಲನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಹೇಗಾಯ್ತಾ? ಯಾಕಿಷ್ಟೆಲ್ಲ ನಡೀತು ಅಂತ ಅವಳ ಹತ್ರನೇ ಕೇಳಬೇಕು. ರಾಘವ ಬೆಳಗ್ ಬೆಳಗ್ಗೆ ಯಾವ ಕಡೆ ಹೊರಟ? ಆ ಮೃದುಲನ್ ಮನೆಗೇನಾದ್ರೂ ಹೊರಟನ? ಅವಳು ಇಷ್ಟೆಲ್ಲ ಮಾಡಿದ್ರು ಇನ್ನೂ ಅವಳನ್ನ ಕ್ಷಮಿಸ್ತಿದಾನ? ಓಹೋ, ಪ್ರೀತಿ ಕುರುಡು ಅಂತಾರೆ, ಅದಿದೇ ಇರ್ಬೇಕು. ಅಲ್ಲ, ಅಮ್ಮ ಅಷ್ಟೊಂದು ಭಾಷಣ ಮಾಡಿದ್ದಾಳೆ, ಆದ್ರೂ ಹೊರಟಿದಾನಲ್ಲ ಇವನು. ಮಾಡ್ತೀನಿ ನನ್ನ ಮಗನಿಗೆ. ಏ ರಾಘವ, ಏ ರಾಘವ, ನಿತ್ಕೊಳ್ಳ ರಾಘವ, ನಿತ್ಕೊಳ್ಳ. ಬೆಳಗ್ ಬೆಳಗ್ಗೆ ಯಾವ ಕಡೆ ಹೊರಟಿದ್ಯೋ? ಅಕ್ಕ, ಅದು ಆ ಮೃದುಲನ್ ನೋಡಕ್ಕೇನೋ ಬುದ್ಧಿ ಇದೆಯೇನೋ ನಿನಗೆ? ಅವಳಿಂದ ಇಷ್ಟೊಂದು ರಂಪ ರಾಮಾಯಣ ಆಗಿದೆ, ಅಮ್ಮ ನಿನಗೆ ಅಷ್ಟೊಂದು ಬುದ್ಧಿ ಹೇಳಿದಾಳೆ, ಅಷ್ಟು ಬೇಗ ಅದನ್ನೆಲ್ಲ ಮರ್ತು ಹೋಗ್ಬಿಟ್ಟಿಯೇನೋ? ಅಕ್ಕ, ನಮ್ಮ ಮಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವನ್ನ ನೋಡಕ್ ಹೋಗ್ತಿದ್ದೀನಿ. ಏನೋ ಹೇಳ್ತಿದ್ಯಾ? ಆ ಮೃದುಲ ನಮ್ಮೆಲ್ರಿಗೂ ಮಾಡಿರೋದನ್ನ ಮರ್ತು ಬಿಟ್ಯಾ? ನಿನಗೆ ನಮ್ಮ ಮೇಲೆಲ್ಲ ಪ್ರೀತಿ ಇಲ್ಲ ಕಣೋ, ಇದ್ದಿದ್ರೆ ನೀನ್ ಹೀಗೆ ಯಾಕೋ ಮಾಡ್ತಿದ್ದೆ? ಏನೋ ನಿನ್ ಮೇಲೂ ಕಂಪ್ಲೇಂಟ್ ಇದ್ದಿದ್ದಕ್ಕೆ ನಮ್ ಜೊತೆ ಸ್ಟೇಷನ್ ಅಲ್ಲಿ ಇದ್ದೆ, ಇಲ್ಲ ಅಂದಿದ್ರೆ ಅವಳ ಜೊತೆ ಇದ್ ಬಿಡ್ತಿದ್ದೆ ಅಲ್ವಾ? ಏನೇನೋ ಮಾತಾಡ್ಬೇಡ. ಮೃದುಲ ಈ ತರ ಮಾಡೋದಕ್ಕೆ ಏನಾದ್ರೂ ಸ್ಟ್ರಾಂಗ್ ರೀಸನ್ ಇದ್ದೇ ಇರುತ್ತೆ. ಅದೇನು ಅಂತ ನಾನು ತಿಳ್ಕೊತೀನಿ. ಅವಳು ಸ್ಟ್ರಾಂಗ್ ಆಗಿ ವಾದಿಸಿದಾಳಂದ್ರೆ ಸತ್ಯ ಏನು ಅಂತ ನಾನು ತಿಳ್ಕೊಳ್ಳೇಬೇಕು. ಏನು ರಾಘವ,
ಹಾಗಾದ್ರೆ ನಮ್ಮಪ್ಪ ಅಮ್ಮನ ಸ್ಟೇಷನ್ನಲ್ಲಿ ಇಡೀ ರಾತ್ರಿ ಕೊಳಿಸಿದ್ಲಲ್ಲ, ಅದ್ರ ಬಗ್ಗೆ ಯಾವ ಪಶ್ಚಾತ್ತಾಪನೂ ಇಲ್ವೇನೋ ನಿನ್ಗೆ? ನಮ್ಮನ್ ಬಿಡು, ಅಪ್ಪ ಅಮ್ಮ ಎಷ್ಟು ಅವಮಾನಗಳನ್ನ ಸಹಿಸ್ಕೊಂಡ್ರು, ಎಷ್ಟು ನೋವಾಗಿದೆ ಅವ್ರಿಗೆ, ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಅವಳೆ ಮುಖ್ಯ ಆಗೋದ್ಲಲ್ವಾ ನಿನ್ಗೆ? ಹೌದಕ್ಕ, ನನಗೆ ತುಂಬಾ ಇಂಪಾರ್ಟೆಂಟ್ ವಿಷಯನೇ ಇದು. ಈ ಮನೆ ಮಾನ ಮರ್ಯಾದೆ ಗೌರವದ ಪ್ರಶ್ನೆ, ನನ್ನ ಮಾವನ ಜೀವನದ ಪ್ರಶ್ನೆ. ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಎಲ್ಲದಕ್ಕೂ ಉತ್ತರ ತಿಳ್ಕೊಬೇಕಂತಾನೆ ನನಗೆ ಹೋಗ್ತಾ ಇರೋದು. ಹೋಗು 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 ಹೋಗು, ಅಷ್ಟೆಲ್ಲ ಮಾಡ್ದವಳು, ಅಷ್ಟೆಲ್ಲ ಹಾರಾಡ್ದವಳು, ನಿನ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕಾಯ್ತಾ ನಿಂತಿರ್ತಾಳೆ. ಹೋಗಿರೋ ದಾರಿಯಲ್ಲೇ ವಾಪಸ್ ಬರ್ತೀಯ. ಯಾಕೆ ಬಂದೆ ಇಲ್ಲಿಗ್ ನೀನು? ನಮ್ಮಪ್ಪ ಇನ್ನೂ ಬದುಕಿದಾರ ಇಲ್ವಾ ಅಂತ ನೋಡ್ಕೊಂಡು ಸತ್ತಿದ್ರೆ ನಿಮ್ ಮನೆಯವ್ರಿಗೆಲ್ಲ ಸಿಹಿ ಹಂಚ್ಬೇಕು ಅಂತ ಸುದ್ದಿ ತಿಳ್ಕೊಳಕ್ ಬಂದಿದ್ಯಾ? ಯಾಕೆ ನಿಮ್ ಮನೆಯವರೆಲ್ಲ ಸೇರಿ ನಮ್ಮಪ್ಪನ ಈ ಸ್ಥಿತಿಗೆ ತಂದಿರೋದ್ ಸಾಲ್ದಾ? ನೀನಂತೂ ನನ್ನನ್ನ ಪಡ್ಕೊಳ್ಳೋದಕ್ಕಾಗ್ಲಿಲ್ಲ, ಅದಕ್ಕೆ ನಮ್ಮಪ್ಪನ ನನ್ನಿಂದ ಕಿತ್ಕೋಬೇಕು ಅಂತ ಬಂದಿದ್ಯಾ? ಮೃದುಲ, ಈಗ ನನ್ನ ಮಾತು ಕೇಳು. ಅದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು. ಪ್ಲೀಸ್ ದಾರಿ ಬಿಡು. ಇಲ್ಲ, ನೀನು ಒಳಗಡೆ ಬರ್ಕೂಡ್ದು. ನಿಮ್ಮಂತ ಪಾಪಿಗಳು ಈ ರೂಮ್ ಒಳಗಲ್ಲ, ಈ ಆಸ್ಪತ್ರೆಗೂ ಬರಬಾರ್ದು. ನೋಡು, ನಾನಿನ್ನೂ ಬದುಕಿದ್ದೀನಿ. ನಾನ್ ಬದುಕಿರೋವರೆಗೂ ನೀವ್ಯಾರು ಏನು ಮಾಡಕ್ಕಾಗಲ್ಲ ನಮ್ಮಪ್ಪನ. ಅವ್ರ ನಿನ್ ತಂದೆ ಇರ್ಬೋದು, ಆದ್ರೆ ನನಗವ್ರ ಮಾವ. ನನಗೂ ಅವ್ರನ್ನ ನೋಡೋದಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ ಹಕ್ಕಿದೆ. ಓಹೋ, ಹಕ್ಕು, ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಮ್ಮಪ್ಪನ್ನ ನಿಮ್ ಮನೆಯವರೆಲ್ಲ ನಡೆಸ್ಕೊಂಡ್ರಲ್ಲ, ಅವಾಗ ಯಾವ ಹಕ್ಕು ಇರ್ಲಿಲ್ವಾ ನಿನ್ಗೆ ಮಾತಾಡೋದಕ್ಕೆ ಅವ್ರ ಪರವಾಗಿ? ಮೃದುಲ, ರಾಘವನ ಒಳಕಳ್ತು. ಇಲ್ಲಪ್ಪ, ಇಂಥ ದುಷ್ಟ ಜನಗಳನ್ನ ನೀನ್ ನೋಡಬಾರ್ದು. ಇಂಥ ರಾಕ್ಷಸರನ್ನ ನಾನು ಒಳಗಡೆ ಬಿಡೋದಿಲ್ಲ. ಇಂಥವ್ರ ಮುಖ ನೋಡಿದ್ರೆ ಆಗ್ಬಾರ್ದೆ ಆಗೋದಪ್ಪ. ಮೃದುಲ, ನಾನು ಹೇಳ್ತಾ ಇದ್ದೀನಲ್ವಾ, ಹಠ ಮಾಡ್ಬೇಡ, ಒಳಗೆ ಕಳಿಸು ಅವನ್ನ. ಅಪ್ಪ, ಬೇರೆ ಟೈಮಲ್ಲಿ ಆಗಿದ್ರೆ ನಿನ್ ಜೊತೆ ಜಗಳ ಮಾಡ್ತಿದ್ದೆ, ಆದ್ರೆ ನೀನ್ ಈಗಿರೋ ಪರಿಸ್ಥಿತಿಲಿ ನೀನ್ ಹೇಳ್ದಾಗೆ ನಾನು ಕೇಳ್ಬೇಕಾಗಿದೆ. ಅದನ್ನೇ ವೀಕ್ನೆಸ್ ಅಂತ ಅನ್ಕೊಂಡು ಈ ಜನ ಇಲ್ಲಿಗೆ ಬರೋ ಧೈರ್ಯ ಮಾಡ್ತಾರೆ.
ಮಾನ ಮರ್ಯಾದೆ ಇಲ್ದಿರೋ ಜನ. ಕೂತ್ಕೋ. ವಿಷಯ ತಿಳಿದು ತುಂಬಾ ಬೇಜಾರಾಯ್ತು ನನಗೆ. ಇದೆಲ್ಲ ಆಗ್ಬಾರ್ದಿತ್ತು. ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು. ನನ್ನ ಮಗಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ ಮಾವ, ದಯವಿಟ್ಟು ಯಾವುದನ್ನು ಮನ್ಸಿಗೆ ಹಾಕೋಬೇಡಿ ಹೇಳಿ ಅಂದ್ರೆ. ಮಾವ, ಈ ಪರಿಸ್ಥಿತಿಲಿ ಯಾರೇ ಆಗಿದ್ರು ಈ ತರ ಮಾಡ್ತಿದ್ದು ಸಹಜ. ಪಾಪ, ನಮ್ಮಪ್ಪನಿಗೆ ಹೀಗಾಗೈತಲ್ಲ ಅಂತ ಮೊದಲ ಹೀಗೆ ಮಾಡಿದಲ್ಲ ಅಷ್ಟೇ. ಹಾಗಲ್ಲ ಅಳಿ ಅಂದ್ರೆ, ಮೃದುಲನ್ಗೆ ತಾಳ್ಮೆ ಕಡಿಮೆ. ಮುಂದೆ ಅವಳು ಆ ಮನೇಲಿ ಬಾಳಿ ಬದುಕಬೇಕಾದವಳು. ಆ ಮನೆ ಸೊಸೆ ಅವಳಾದರೂ ಸ್ವಲ್ಪ ಬಿಟ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಿಡಿ ಮಾವ, ಆಗಿದ್ರ ಬಗ್ಗೆ ಮಾತಾಡಿ ಯಾಕೆ ಸುಮ್ಮನೆ ಆಯಾಸ ಮಾಡ್ಕೋತೀರಾ? ಬಿಟ್ಬಿಡಿ ಮಾವ. ರಾಘವ, ನನಗೊಂದು ಸಹಾಯ ಮಾಡ್ತೀಯ? ಹೇಳಿ ಮಾವ. ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕು. ಇಲ್ಲಿ ಕರ್ಕೊಂಡು ಬರ್ತೀಯ? ಯಾಕಪ್ಪ ಯೋಚನೆ ಮಾಡ್ತಿದೀಯ? ಅಲ್ಲ ಮಾವ, ಇಷ್ಟೆಲ್ಲ ಆದ್ಮೇಲೆ ಅವರು ನಾನು ಕರಿತಾ ಇದ್ದೀನಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳು. ಅವ್ರು ಬರ್ತಾರೆ. ಮಾವ, ನಾನು ಅದು ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕಂತೆ ಅಂತ ಹೇಳು. ಅವ್ರು ಖಂಡಿತ ಬರ್ತಾರೆ. ಹೇಳ್ತೀಯಾ? ಸರಿ ಮಾವ. ಕರ್ಕೊಂಡು ಬರ್ತೀಯಲ್ಲ? ನಿಂತ್ಕೋ ಅಲ್ಲಿ. ಎಲ್ಲಿಂದ ಬರ್ತಾ ಇದೀಯಾ? ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗಿದ್ದೆ? ಮೃದುಲವ್ರ ತಂದೆ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ಅದಕ್ಕೆ ಅವ್ರನ್ನ ನೋಡ್ಕೊಂಡ್ ಬರಕ್ ಹೋಗಿದ್ದೆ. ನೋಡೋದಕ್ಕೆ ಆಸ್ಪತ್ರೆಗೆ ಹೋಗ್ಬಿಟ್ ಬಂದ್ಯಾ ಅಂದ್ರೆ ನನ್ನ ಮಾತಿಗೆ ಯಾವ ಬೆಲೆನೂ ಇಲ್ವಾ? ಅವಳನ್ನ ಮರ್ತ್ಬಿಡು ಅಂತ ಹೇಳದ್ಮೇಲೂ ನೀನ್ ಅಲ್ಲಿಗೆ ಹೋಗ್ಬಿಟ್ ಬಂದಿದ್ಯಲ್ಲ. ಇಷ್ಟೆಲ್ಲ ಇಷ್ಟೆಲ್ಲ ಆದ್ಮೇಲೂ ನಿನಗೆ ಬುದ್ಧಿ ಬರ್ಲಿಲ್ವೇನೋ? ಮೃದುಲವರಪ್ಪ, ನಿಮ್ಮ ಹತ್ರ ಅಪ್ಪನ ಹತ್ರ ಏನೋ ಮಾತಾಡ್ಬೇಕಂತೆ ನಿಮ್ಮನ್ ಬರಕ್ ಹೇಳಿದ್ರು.